ಹೃತ್ಪೂರ್ವಕವಾಗಿ ಪತ್ರಿಕಾ ದಿನಾಚರಣೆಯ ತುಂಬು ಹೃದಯದ ಶುಭಾಶಯಗಳು ಬ್ರಹ್ಮಕುಮಾರಿ ಸ್ವತಿಯಿಂದ. ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯರೇ ಹಾಗೂ ಆತ್ಮೀಯ ನನ್ನ ಪತ್ರಿಕಾ ಮಾಧ್ಯಮ ನನ್ನ ಸಹೋದರ ಸಹೋದರಿಯರೇ ಪತ್ರಿಕಾ ಮಾಧ್ಯಮದ, ಇವತ್ತು ನಾವು ಏನು ಸಂದೇಶ ಹೇಳಲಿಕ್ಕೆ ಬಂದಿಲ್ಲ, ಆ ಪರಮಪಿತ ಪರಮಾತ್ಮನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ ಎನ್ನುವಂತಹ ಶುಭಾಶಯವನ್ನ ಅರ್ಪಣೆ ಮಾಡಲಿಕ್ಕೆ ಬಂದಿದ್ದೇವೆ. ಒಂದು ನಿಮಿಷ ಮೆಡಿಟೇಷನ್ ಮುಖಾಂತರ, ಆ ಮೆಡಿಟೇಷನ್ನಲ್ಲಿ ನಮ್ಮೆಲ್ಲರ ಇಲ್ಲಿ ಸೇರಿದಂತಹ ಸರ್ವರ ಶುಭ ಭಾವನೆ ಶುಭಕಾಮನೆ ತಮ್ಮ ಮೇಲಿರಲಿ, ತಮ್ಮ ಜೀವನದಲ್ಲಿ ತಮ್ಮ ಕುಟುಂಬದ ಸರ್ವ ಸದಸ್ಯರು ಇರಬಹುದು, ತಮ್ಮ ಬಂಧು ಮಿತ್ರ ಆಪ್ತರಿರ್ಬೋದು, ತಮ್ಮೆಲ್ಲರ ಮೇಲೆ ಆ ಭಗವಂತನ ಛತ್ರ ಛಾಯೆ ಸದಾ ಇರಲಿ ಎನ್ನುವಂತಹ ಶುಭ ಭಾವನೆ ಹೊತ್ಕೊಂಡು ಬಂದಿದ್ದೇವೆ. ಆಮೇಲೆ ತಮ್ಮೆಲ್ಲರ ಈ ಒಂದು ಪ್ರೊಫೆಷನ್ ಹೇಗಿದೆ ಅಂತಂದರೆ ನೆಗೆಟಿವಿಟಿ ಜಾಸ್ತಿ ಇರ್ತದೆ, ಸದಾ ಕಾಲಕ್ಕೂ ಆ ನೆಗೆಟಿವಿಟಿ ನಡುವೆ ತಾವು ಕೆಲಸ ಮಾಡಬೇಕಾಗ್ತದೆ. ಬರಿಬೇಕಾದ್ರೂ ಬರೀ ಅದನ್ನೇ ಬರಿಬೇಕಾಗ್ತದೆ, ವಿಚಾರನೂ ಅದನ್ನೇ ಮಾಡಬೇಕಾಗ್ತದೆ. ಇಂತಹ ಒಂದು ನಕಾರಾತ್ಮಕ ವಾತಾವರಣದಲ್ಲಿ ತಾವೆಲ್ಲ ಇದ್ದುಕೊಂಡು ತಮ್ಮ ಸಕಾರಾತ್ಮಕತೆ ತಮ್ಮ ಮಾನಸಿಕ ಶಾಂತಿ ನೆಮ್ಮದಿಯನ್ನ ಕಾಪಾಡ್ಕೊಳ್ಬೇಕಾಗ್ತದೆ. ಆಸ್ ಐ ಫೀಲ್ ಬಿಕಾಸ್ ಯು ಅಂತ ಹೇಳಿದ್ರೆ ಆ ಕೋವಿಡ್ ಸಂದರ್ಭವನ್ನು ಅವರು ಎತ್ತು ನೆನಪಿಸಿದ್ರು. ಕೋವಿಡ್ ಸಂದರ್ಭದಲ್ಲಿ ಅವರು ನಮ್ಮ ಕಾರ್ಮಿಕರನ್ನು ವಲಸೆ ಕಾರ್ಮಿಕರನ್ನು ಕಳಿಸುವುದಾಗ್ಲಿ ಅಥವಾ ಕೋವಿಡ್ ಆ ಸಂದರ್ಭವನ್ನು ನಿರ್ವಹಣೆ ಮಾಡುವುದಾಗ್ಲಿ ಅದ್ರ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿದಾಗ ಅಂತ ಒಂದು ಕಠಿಣ ಸಂದರ್ಭವನ್ನು ಬಂಟ್ವಾಳದಲ್ಲಿ ನಿಭಾಯಿಸಬೇಕಾದ್ರೆ ಖಂಡಿತವಾಗಿಯೂ ನನಗೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಅದು ಇಂದಿಗೂ ಎಂದಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ರಾತ್ರಿ 1:30 ಗಂಟೆವರೆಗೆ ನಾವು ವಲಸೆ ಕಾರ್ಮಿಕರನ್ನು ಕಳಿಸ್ಲಿಕ್ಕಿದ್ರು ಸಹ ನಮ್ಮ ಪತ್ರಿಕಾ ದೃಶ್ಯ ಮಾಧ್ಯಮ ಅಲ್ಲೇ ಇದ್ರು, ಅಥವಾ ಯಾವ್ದಾರ ಒಂದು ಘಟನೆಗಳು ಎಲ್ಲಿಯಾದ್ರೂ ಆಗ್ತದೆ ಎಂಬ ಸಂಭಾವನೆ ಕಂಡು ಬಂದು ಮುಂಚಿತವಾಗಿ ನಮ್ಗೆ ತಿಳಿಸ್ತಿದ್ರು ನಾವು ಹೇಗೆ ಅದಕ್ಕೆ ಕ್ರಮ ಕೈಗೊಳ್ಬಹುದಂತ. ಸೊ ಅದು ಎಂದಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಯಾವತ್ತೂ ಅವರಿಗೆ ಆಭಾರಿ ಆಗಿರ್ತೇನೆ. ಇನ್ನೊಂದು ವಿಷಯ, ವೈದ್ಯರು ಇರಲೇಬೇಕಾಗ್ತದೆ, ನಮ್ಮ ಆರೋಗ್ಯದಲ್ಲಿ ಏರುಪ. ಈಗ ಫಾರ್ ಎಕ್ಸಾಂಪಲ್ ನನಗೆ ನಿನ್ನೆ 3 ದಿನದಿಂದ ಜ್ವರ ಇದೆ. ಸೊ ನಾನು ವೈದ್ಯರ ಬಳಿ ಹೋಗ್ತೇನೆ ಮತ್ತು ನಾವು ಸುಧಾರಿಸ್ಕೊಳ್ತೇವೆ. ಹಾಗೆ ಒಂದು ಸಮಾಜವು ಒಳ್ಳೆ ರೀತಿಯಲ್ಲಿ ಹೋಗಬೇಕಾದ್ರೆ ಅಥವಾ ಸಮಾಜದಲ್ಲಿ ಏನಾದರೂ ಏರುಪೇರು ಆಗದೆ ಸರಿಯಲ್ಲಿ ಇರಬೇಕಂದ್ರೆ ನಮ್ಮ ಪತ್ರಿಕಾ ಮಾಧ್ಯಮ ಬಹಳ ಒಂದು ಪ್ರಮುಖ ಪಾತ್ರವನ್ನೇ ವಹಿಸುತ್ತದೆ. ನಾವು ಸಣ್ಣದಿರುವಾಗ ಬರೀ ದೂರದರ್ಶನ ಇತ್ತು. ಅದ ನಂತರ ನಂಗೆ ಅನ್ನಿಸ್ತದೆ 1992-95 ಈ ಪ್ರೈವೇಟ್ ಮೀಡಿಯಾ ಎಲ್ಲ ಪ್ರಾರಂಭಗೊಂಡಿತ್ತು. ಅದೆಲ್ಲ ಪ್ರಾರಂಭಗೊಂಡ ನಂತರ ಬಹಳಷ್ಟು ರೆವಲ್ಯೂಷನ್ ಆಗಿದೆ ಪತ್ರಿಕಾ ದೃಶ್ಯ ಮಾಧ್ಯಮದಲ್ಲಿ. ಬಹಳಷ್ಟು ರೆವಲ್ಯೂಷನ್ ಆಗಿದೆ. ಈಗ ನಮ್ಮ ಡಿಜಿಟಲ್ ಇದರಿಂದ ಹಿಡಿದು ಮೋಜೋ ಅಂತ ಬಂದಿದೆ, ಅದೇ ಮೊಬೈಲ್ ಜರ್ನಲಿಸಮ್ ಇಂದ ಹಿಡಿದು ಎಲ್ಲ ರೀತಿಯ ಒಂದು ರೆವಲ್ಯೂಷನ್ ಆಗಿ ಒಂದು ಸಮಾಜವನ್ನು ನಿರ್ಮಾಣಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಾವಿತ್ತು ಮಂಗಳೂರು ಸಮಾಚಾರ 180ನೇ ವರ್ಷವನ್ನು ನಾವಿತ್ತು ಆಚರಿಸಿದ್ದೇವೆ, ಪತ್ರಿಕಾ ದಿನಾಚರಣೆ ಅಂತ ಆಚರಿಸ್ತಿದ್ದೇವೆ. ಬಹುಶಃ ಭಾರತದಲ್ಲಿ ಮೊದಲನೇ ಬಾರಿಗೆ ಪತ್ರಿಕೆಯನ್ನು ತಗೊಂಡು ಬಂದದ್ದು ಬ್ರಿಟಿಷರು ನಮ್ಮ ಬೆಂಗಾಲ್ ಗೆಜೆಟ್ ಮೂಲಕ. ಆಗ ಬ್ರಿಟಿಷರು ಬೆಂಗಾಲ್ ಗೆಜೆಟ್ ಅಂತ ತರುವಾಗ ಬಹುಶಃ ಅವರು ಎಣಿಸೇ ಇರಲಿಲ್ಲ ಈ ಪತ್ರಿಕಾ ಮಾಧ್ಯಮವೇ ಬಹುಶಃ ಅವರನ್ನು ಭಾರತದಿಂದ ಹೊಡೆದೋಡಿಸ್ಲಿಕ್ಕೆ ದೊಡ್ಡ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಅವರು ಎಣಿಸ್ಲಿಕ್ಕೇನೆ ಇರಲಿಲ್ಲ. ಯಾಕಂದ್ರೆ ಆ ಸಂದರ್ಭದಲ್ಲಿ ಭಾರತ ಹೇಗಿತ್ತು ಅಂತ ಹೇಳಿದ್ರೆ ದಕ್ಷಿಣ ಅಥವಾ ಉತ್ತರ, ದಕ್ಷಿಣದಲ್ಲಿ ಏನಾದ್ರು ನಡೆದ್ರೆ ನಮ್ಗೆ ಸಂಬಂಧ ಇಲ್ಲ ಅಂದ್ರೆ ಉತ್ತರದವರಿದ್ರು, ಹಾಗೇನೆ ಸಂಬಂಧ ಇಲ್ಲದ ರೀತಿಯಲ್ಲಿ ಇರುವವರನ್ನೆಲ್ಲ ಒಟ್ಟುಗೂಡಿಸಿ ಅಟಕ್ನಿಂದ ಕಟಕಿನವರೆಗೂ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನನ್ನ ದೇಶ ನನ್ನ ತಾಯ್ನಾಡು ಎಂಬ ಒಂದು ವಿದ್ಯುತ್ ಸಂಚಾರ, ರಕ್ತ ನಾಳಗಳಲ್ಲಿ ಒಂದು ವಿದ್ಯುತ್ ಸಂಚಾರ ಮಾಡಬೇಕಾದ್ರೆ ಈ ಪತ್ರಿಕಾ ಮಾಧ್ಯಮದವರ ಒಂದು ಬಹಳ ಮುಖ್ಯ ಪಾತ್ರ ಇತ್ತು. ಹಾಗೆ ಇಂದು ಕೂಡ ಇಂದಿನ ನಮ್ಮ ಸಮಾಜ ನಿರ್ಮಾಣಕ್ಕೆ ಸಹ ನಮ್ಮ ಪತ್ರಿಕಾ ದೃಶ್ಯ ಮಾಧ್ಯಮದವರು ತಾವೆಲ್ಲರೂ ಒಂದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದೀರಾ. ಪೆನ್ ಇಸ್ ಮೈಟರ್ ದನ್ ಅ ಸ್ವೋರ್ಡ್ ಅಂತ ಹೇಳ್ತಾರೆ. ಸೊ ಅಂತ ಒಂದು ಶಕ್ತಿ ತಮ್ಮ ಎಲ್ಲರ ಪತ್ರಿಕಾ ದೃಶ್ಯ ಮಾಧ್ಯಮವನ್ನು ಅವಲಂಬಿಸಿದ್ದೇವೆ. ಇಲ್ಲಿ ಬಹಳಷ್ಟು ನಮ್ಮ ಜರ್ನಲಿಸಮ್ ಸ್ಟೂಡೆಂಟ್ಸ್ ಇದ್ದಾರೆ,
ನೀವು ಈಗ ತಾನೇ ನಿಮ್ಮ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಕ್ಯುಪೇಷನ್ ಅನ್ನು ಚೂಸ್ ಮಾಡಿದ್ದೀರಾ. ಆದ ಕಾರಣ ಪ್ಲೀಸ್ ರಿಮೆಂಬರ್ ದಟ್ ಆ ಟ್ರಸ್ಟಿಯನ್ನು ನಾವು ಜನರು ನಿಮ್ಮ ಮೇಲೆ ಇಟ್ಟಿದ್ದೇವೆ, ಜನರು ಇಟ್ಟಿದೆ, ಅದನ್ನು ಯಾವತ್ತೂ ಮುರಿಬೇಡಿ. ಟ್ರೂತ್ ಆಲ್ವೇಸ್ ಪ್ರಿವೇಲ್ಸ್. ಆದ ಕಾರಣ ಸತ್ಯದ ಪರವಾಗಿ ವರದಿ ಮಾಡಿ. ಕೆಲವೊಮ್ಮೆ ಬಹಳಷ್ಟು ಸಂಕಷ್ಟಗಳಾಗ್ತದೆ, ಬಟ್ ದೆನ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಗೋ ಟುವರ್ಡ್ಸ್ ದ ಟ್ರೂತ್. ಇಂದು ಈ ಸಂದರ್ಭದಲ್ಲಿ ನಂಗೆ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳು ಮುಗಿಸಿ.